ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಕಡಲೆಕಾಳಿನ ಉಸುಳಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಹಬ್ಬ ಹರಿದಿನಗಳಲ್ಲಿ ಇದನ್ನು ಮಾಡ್ತಾರೆ. ಈ ಉಸುಳಿಯನ್ನು ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿಕೊಂಡು ಮಾಡಬಹುದು. ಹಾಗಿದ್ರೆ ಬನ್ನಿ, ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಕಡಲೆಕಾಳು ಇಲ್ಲಿ ನೆನಲಿಕ್ಕಿಟ್ಕೊಂಡಿದ್ದೀನಿ. ನೀವು ಇದು 8 ತಾಸನಾದರೂ ನೆನಲಿಕ್ಕಿಡಬೇಕಾಗ್ತದೆ. ಕಡಲೆಕಾಳನ್ನು ನೆನೆ ಇಡಲಿಕ್ಕೆ ನಮಗೆ ನೆನಪಿರಲ್ಲ. ಅಂಥ ಸಮಯದಲ್ಲಿ ಏನು ಮಾಡಬೇಕು ಅಂದರೆ, ನೀರು ಬಿಸಿ ಮಾಡ್ಕೋಬೇಕು. ಬಿಸಿ ನೀರು ಮಾಡಿಕೊಂಡು ಒಂದು ಕುಕ್ಕರ್ನಲ್ಲಿ ಹಾಕಿ ಕಾಳು ಮತ್ತು ಬಿಸಿ ನೀರು ಹಾಕಿ ನಾವು ಮುಚ್ಚಿ ಹಾಗೆ ಇಟ್ಬಿಡಬೇಕು. ಒಂದು 4-5 ತಾಸಿನಲ್ಲಿ ಅಂದರೆ ಕಾಳು ಚೆನ್ನಾಗಿ ನೆನೆಯುತ್ತೆ. ಅದನ್ನು ನಾವು ಕುಕ್ಕರ್ನಲ್ಲಿ ಹಾಕಿ ಒಂದು 3 ಸಿಟಿ ಮಾಡಿಕೊಂಡ್ರೆ ಕಾಳುಗಳೆಲ್ಲ ಚೆನ್ನಾಗಿ ಬೆಂದು ನಾವು ಉಸುಳಿಯನ್ನು ಮಾಡ್ಕೋಬೋದು. ಈಗ ನಾನಿಲ್ಲಿ ಕುಕ್ಕರ್ನಲ್ಲಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಇದನ್ನು 3 ಸಿಟಿ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಕಡಲೆಕಾಳು ಬೇಯುವವರೆಗೂ ನಾವಿಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ 2 ಟೇಬಲ್ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಇದರಲ್ಲಿ ಸಾಸಿವೆ ಜೀರಿಗೆ ಹಾಕಬೇಕಾದ್ರೆ ವಿಡಿಯೋ ಆಗಲಿಲ್ಲ, ಕ್ಷಮಿಸಬೇಕು. ಈಗ ಇದರಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ. ಹಾಗೆಯೇ ಇಲ್ಲಿ ಹಸಿಮೆಣಸಿನ್ಕಾಯಿ ಒಂದು 4 ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆಯೇ ಕರಿಬೇವಿನ 2 ಕಡ್ಡೆಯಲ್ಲಿ ಹಾಕಿ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು. ಈಗ ಇದರಲ್ಲಿ ಶುಂಠಿಯನ್ನು ಸ್ವಲ್ಪ ತುರಿದು ನಾನು ಹಾಕಿದ್ದೀನಿ. ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲಾದರೆ ಇದನ್ನು ಸ್ಕಿಪ್ ಮಾಡಬಹುದು. ಈಗ ನಾನಿಲ್ಲಿ ಸ್ವಲ್ಪ ಅರಿಶಿನವನ್ನು ಹಾಕ್ತಾ ಇದ್ದೀನಿ. 1¼ ಟೀಸ್ಪೂನಷ್ಟು ಅರಿಶಿನ. ಇದನ್ನು ಸ್ವಲ್ಪ ಎತ್ತಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಅಲ್ಲಿ ನಾನು 1 ಬೌಲಷ್ಟು ಕಾಯಿ ತುರಿ ಹಾಕಿದ್ದೀನಿ. 1 ಬೌಲ್ ಕಡಲೆಕಾಳಿಗೆ 1 ಬೌಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈಗ ಕೊತ್ತಂಬರಿ ಸೊಪ್ಪು, ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ. ಈಗ ನಾವು ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳೋಣ. ನಾವು ಕುದಿಸಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿದ್ವಿ, ಹಾಗೆಯೇ ಈಗ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಈಗ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಇವಾಗ ಇಲ್ಲಿ ಕುಕ್ಕರ್ ತಣ್ಣಗಾಗಿದೆ. ತಣ್ಣಗಾದ ನಂತರ ನಾವು ಕುಕ್ಕರ್ ನೀರು ಬೇರೆ ಮತ್ತು ಕಾಳು ಬೇರೆ ಮಾಡ್ಕೋಬೇಕು. ಈಗ ಇಲ್ಲಿ ಬೇರೆ ಬೇರೆ ಮಾಡ್ಕೊಳ್ತಾ ಇದ್ದೀನಿ. ಕಾಳು ಚೆನ್ನಾಗಿ ಬೆಂದಿದೆ. ಈಗ ನಾವು ಈ ಕಾಳು ಏನಿದೆ ಅಲ್ಲ, ಇದನ್ನು ಇಲ್ಲಿ ಒಗ್ಗರಣೆಯಲ್ಲಿ ಹಾಕ್ತಾ ಇದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. 1-5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ಹೇಗೆ ಇತ್ತು ಅಂತ ಕಮೆಂಟ್ ಕೂಡ ಮಾಡಿ. ಕಾಳು ಒಂದು ನಾವು ನೆನೆಸಿಟ್ಕೊಂಡ್ವಿ ಅಂದರೆ ಇದು 10-15 ನಿಮಿಷದಲ್ಲಿ ನಾವು ಉಸುಳಿಯನ್ನು ಮಾಡ್ಕೋಬಹುದು. ಇವಾಗ ಇಲ್ಲಿ ನೋಡಿ, ಉಸುಳಿ ರೆಡಿಯಾಗಿದೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.